इला ना स्वर अम्मन ऐनू कंवर मेल पूर्ति नंबिके वृंदा ना इल्लिदिनि वृंदा नन मगळे नान इल्लिदिनि नी ननिंद तुंबा दूर इद्दीया नान एने माडिद्रु नन्न ध्वनि निनगे केळिसोदिल्ल हे महादेव नन्न ध्वनि केळिसो तर नान एनु माडलि ईग वृंदा वृंदा जो यारो नोड़ी थैंक यू नीव नन प्राण कापाड़ अदे अद्रे अम्म यावागलू हेल्तिर्तार अपरिचितर मेले नमिके इडबेड अंत अदक्कोस्कर दयविट्टु तप्पिकोबेडि नागकन्निके अष्टु सुलभवागि यार मेलू विश्वास इडबारदु अदु कूड ई मनुष्यर जगत्तल्लि इल्लिगे बंदमेलंतू नम्मोरु कूड नम्म शत्रुगळागि होग्तारे आद्रे मान्यता विषयदल्लि ननगे तुंबा नियत्तिदे ಚಿಕ್ಕವರಿಂದ ದೊಡ್ಡವರಾಗೋವರೆಗೂ ನಾನು ಸದಾ ಅವಳ ಜೊತೆ ಗೆಳತನ ನಿಭಾಯಿಸಿದೆನಿ ಅವಳೇನಾದರೂ ಇಲ್ಲಿದ್ದರೆ ನಿನಗೆಲ್ಲ ಹೇಳ್ತಿದ್ಳು ವಿಶಾಖ ವೃಂದಾ ಜೊತೆ ವಿಶಾಖ ಏನು ಮಾಡ್ತಿದಾಳೆ ವಿಶಾಖ ಅಲ್ಲಿ ವೃಂದಾ ದೂರ ಇರೋ ಅವಳಿಂದ ಅವಳ ಜೊತೆ ಮಾತಾಡಬೇಡ ನೀನು ಏನು ಮಾಡ್ತಾ ಇದ್ದೀಯ ಅವಳ ಜೊತೆ ವೃಂದಾ ವಿಶಾಖ ಇಂದ ದೂರ ಇರು ದೂರ ಇರು ಅವಳಿಂದ ವೃಂದಾ ನಿನಗೆ ಗೊತ್ತಾ ಮಾನ್ಯತಾ ಜೊತೆ ಆಗಿದ್ದು ತುಂಬಾನೇ ತಪ್ಪು ನಿನ್ನ ಅಪ್ಪನ ಅವಳ ಮದುವೆ ಆಗಿದ್ದ ಕಾರಣ ಅವಳನ್ನ ನಾಗಲೋಕದಿಂದ ಹೊರಗೆ ಹಾಕಿದ್ರು ಆದ್ರೆ ಏನು ಮಾಡೋದು ಅಲ್ಲಿನ ಜನರು ಅವರ ನಿಯಮಗಳು ತುಂಬಾ ಕಟ್ಟುನಿಟ್ಟು ಆದ್ರೆ ನನಗೂ ಕೂಡ ಗೆಳತನನೇ ಮುಖ್ಯ ನಿಮ್ಮ ಅಮ್ಮನಿಗೆ ಕಷ್ಟ ಇದೆ ಮಾನ್ಯತನಿಗೆ ಕಷ್ಟ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾನು ಇಲ್ಲಿಗೆ ಬೇಗನೆ ಹೊರಟು ಬಂದೆ ನೋಡು ಬೃಂದಾ ನಿನಗೆ ನನ್ನ ಮೇಲೆ ನಂಬಿಕೆ ಇರ್ಲಿ ಇಲ್ಲದೆ ಹೋಗ್ಲಿ ನಾನು ನಿನಗೆ ನಿಮ್ಮ ಅಮ್ಮನ ಹುಡುಕೋದ್ರಲ್ಲಿ ಖಂಡಿತ ಸಹಾಯ ಮಾಡೇ ಮಾಡ್ತೀನಿ ಥ್ಯಾಂಕ್ ಯು ಮತ್ತೆ ಇದೆಲ್ಲದಕ್ಕೂ ನಿನಗೆ ನನ್ನ ಅವಶ್ಯಕತೆ ಇದ್ದೇ ಇದೆ ವರ್ಷಗಳ ಅನುಭವದ ಮಾತಾಡ್ತಿದ್ದೀನಿ ಈ ಮನುಷ್ಯರ ಜಗತ್ತಲ್ಲಿ ನಿನಗೆ ನಿನ್ನವರೇ ಆದ ಒಬ್ಬರ ಅವಶ್ಯಕತೆ ಬಂದೇ ಬರುತ್ತೆ ಮತ್ತೆ ನಿನಗೆ ನನ್ನ ಅವಶ್ಯಕತೆ ಬಿದ್ದಾಗೆಲ್ಲ ಇಲ್ಲಿಗೆ ಬಾ ನಾನು ನಿನಗೆ ಇಲ್ಲೇ ಸಿಗ್ತೀನಿ नोड़क मान्यता नहीं निन्न कण्गळु अवळागेने निन्नी कण्गळल्ली प्रीतिनू इदे मत्ते यारन्नादरू कोल्लो ताकत्तु इदे ननगू रोड मनुष्य जगत बंद अभ्यास आगोयतु इल्ली मनेलेल्लरू कायतिर्तार इडी रात्रि नीन मनेगे होगिल्ल यारिगू अनुमान आगबारदु ಅದಕ್ಕೆ ಯಾರೋ ಮಾತಾಡ್ತಿದ್ದೆ ನಾನು ಕೇಳಿಸ್ಕೊಂಡೆ ನಿನ್ನ ಮದುವೆ ನಂತರ ಶಾಸ್ತ್ರಗಳು ಬಾಕಿ ಇದೆ ಅಂತ ಬೇಗ ಹೋಗು ಅದನ್ನ ಪೂರ್ತಿ ಮಾಡು ಹುಷಾರಾಗಿರು ಸರಿ ಹುಷಕಾರಿ ನಾಗಕನ್ನಿಕೆ ಅವಳು ತುಂಬಾನೇ ವಿಷಕಾರಿ ತುಂಬಾನೇ ಅಪಾಯ ಅವಳು ವೃಂದಾ ವೃಂದಾ ಹೇ ಮಹಾದೇವ ನನ್ನ ಮಗಳಿಗೆ ನಾನು ಹೇಗೆ ಹೇಳಲಿ ಈಗ ರಕ್ಷಿಸಿ ಮಹಾದೇವ शाबाश निन्मेल अवळिगे नंबिके बंदे बिड्तु अथवा आगे आगुत्ते विशाख अष्टक्कु मान्यतागे इष्टु ओळ्ळे गेळति अल्वा नीनु अवळिगे तुंबा हत्र एष्टु मुक्ते ई बृंदा योळक गोत्तिल्ल विशाख एष्टे रूपगळन्न बदलायिसिद्रु अवळ उद्देश बदलागल्ल विशाख केवल वंदे विषय सरियागिरक साध्य मत्ते अदु नागमणि इदन पड़ियोदु मत्ते केंपु बेट्टद मंदिरद रहस्यन तिळ्कोळ्ळोदन्न बिट्टु ननगे नेनु बेकागिल्ल निन्ननु नानु बळसिकोळ्ता इद्दीनि एणि हागे निन्न मूलक देवहत्र तलुप्तीनि मत्ते आ देव मूलक नन्न नागमणि हत्र अदाद्मेले नीनु निम्म अम्म ई इडी जगत्ते मुळुगोद्रु सरि
ನನಗ ಯಾವ ವ್ಯತ್ಯಾಸನೂ ಆಗೋದಿಲ್ಲ. ಎಲ್ಲ ಸರಿ ಹೋಗುತ್ತೆ, ಚಿಂತೆ ಮಾಡಬೇಡ. ನಾನು ಡಾಕ್ಟರ್ಗೆ ಬರೆದು ಹೇಳಿದೀನಿ, ಇವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಆದರೂ ಡಾಕ್ಟರ್ನ ಕರೆಸೋದು ಒಳ್ಳೇದೆ. ಇಲ್ಲ ದೇವ್, ನಾನು ಆರಾಮಾಗಿದ್ದೀನಿ. ಬೃಂದಾ ಅಮ್ಮ, ಅವ್ರ ತಲೆಗೆ ಕತ್ತಿಗೆ ಇಷ್ಟೆಲ್ಲ ಗಾಯ ಆಗಿದೆ, ನೀವಿನ್ನು ಡಾಕ್ಟರ್ನ ಕರೆಸಲಿಲ್ವಾ? ನಾನು ಡಾಕ್ಟರ್ ಬರೋದಕ್ಕೆ ಹೇಳಿದೀನಿ, ಆದ್ರೆ ಬೃಂದಾ ಇವ್ರಿಗೆ ಏಟ್ ಬಿದ್ದಿದೆ ಅಂತ ನಿನಗೆ ಗೊತ್ತಾಯ್ತು? ಬೃಂದಾ ಅಂದ್ರೆ ಇವ್ರಿಗೆ ಪೆಟ್ಟಾಗಿದೆ ಅಂತ ಹೇಳೋಕೆ ನಿನ್ ಎಲ್ಲ ಕಡೆ ಹುಡುಕ್ದೆ, ಆದ್ರೆ ನೀನ್ ಎಲ್ಲೂ ಕಾಣಿಸ್ಲೇ ಇಲ್ಲ. ನಿನಗೆ ಹೇಗ್ ಗೊತ್ತಾಯ್ತು? ಅಜ್ಜಿ ಅಜ್ಜಿ ನಂಗೆ ಹೇಳಿದ್ರು, ಅವ್ರ ಹತ್ರ ಮಾತಾಡ್ಕೊಂಡ್ ಬಂದೆ, ಅವ್ರು ಹೇಳಿದ್ರು. ಅಮ್ಮ ನೋಡು, ಈಗ ಇವಳು ಅಳೋಕ್ ಶುರು ಮಾಡ್ಕೊಂಡ್ಳು. ಅಯ್ಯೋ ಮಗಳೇ, ಅಮ್ಮ ಚೆನ್ನಾಗೇ ಇದ್ದಾಳೆ, ಅವಳಿಗೇನು ಆಗಿಲ್ಲ. ನನಗೇನು ಆಗಿಲ್ಲ, ಡಾಕ್ಟರ್ನ ಕರೆಸೋ ಅವಶ್ಯಕತೆ ಇಲ್ಲ ಅಂತ ನಾನು ದೇವ್ಗೂ ಹೇಳ್ತಾ ಇದ್ದೆ. ನಾನು ಆರಾಮಾಗಿದ್ದೀನಿ, ಸ್ವಲ್ಪ ನೋವಿದೆ ಅಷ್ಟೆ. ಕ್ಷಮಿಸ್ಬಿಡ, ನೀನ್ ಯಾಕೆ ಕ್ಷಮೆ ಕೇಳ್ತಾ ಇದ್ಯಾ? ಇಲ್ಲಿ ಕೇಳು, ಮನೇಲಿ ಪೂಜೆ ಇದೆ ಅಲ್ವಾ, ಎಲ್ರು ನಿನ್ಗೋಸ್ಕರನೇ ಕಾಯ್ತಿರ್ತಾರೆ. ಇಲ್ಲಮ್ಮ, ನಾನು ಎಲ್ಲೂ ಹೋಗಲ್ಲ, ನಾನು ನಿನ್ ಜೊತೆನೇ ಇರ್ತೀನಿ. ಪೂಜೆ ಆದ್ಮೇಲೆ ನೀನ್ ಇಲ್ಲಿಗೆ ಬಾ. ಹೌದು ಮಗಳೇ. ದೇವ್ ನೀವು ಹೋಗಿ, ಎಲ್ರೂ ಕಾಯ್ತಿರ್ಬಹುದು. ಸರಿ, ಏನೇ ಆದ್ರೂ ನನಗ್ ತಿಳಿಸಿ ಪ್ಲೀಸ್. ಹಾ ಆಯ್ತು ದೇವ್. ಅಪ್ಪ ಪ್ಲೀಸ್. ಸರಿ ಸರಿ, ನಾನು ನೋಡ್ಕೊಳ್ತೀನಿ, ನೀನೇನು ಹೊರಡು, ಚಿಂತೆ ಮಾಡ್ಬೇಡ. ಈಗ ನೀನ್ ಅಳೋದ್ ನಿಲ್ಸು. ದೇವಿ ಇವಳನ್ನ ಚೆನ್ನಾಗ್ ನೋಡ್ಕೋ. ಯು ಟೇಕ್ ಕೇರ್. ಈಗ ನಿನ್ ರೆಸ್ಟ್ ತಗೋ. ಬೇರೆ ಏನು ಬೇಡ, ಅಮ್ಮ ಸರಿ ಹೋದ್ರೆ ಸಾಕು. ನಾನು ನಿಲ್ಲಿದ್ದೆ. ನಾನ ಮನೇಲೆ ಇದ್ನಲ್ಲ, ಅದು ಅಮ್ಮನ ಹತ್ರ ಹೇಳಿದ್ನಲ್ಲ, ನೀನು ನೋಡಿದ್ಯಲ್ಲ. ಅದಲ್ಲ ನಾನು ಕೇಳಿದ್ದು, ನಿನ್ನೆ ರಾತ್ರಿ ಮಳೆಯಲ್ಲಿ ನಿನ್ ಮೇಲೆ ಇಡೀ ರಾತ್ರಿ ಎಲ್ಲಿದ್ದೆ ಅಂತ. ನೀನ್ ನನ್ ಕೈ ಬಿಟ್ಟು ಹೋದ್ಮೇಲೆ ನಿನ್ ಮನೇಲಂತೂ ಇರ್ಲಿಲ್ಲ. ಎಲ್ಲಿದ್ದೆ ನೀನು? ಮತ್ತೆ ನೀನು ಎಲ್ಲಿದ್ದೆ? ಕಾಲ್ ಪೂರ್ತಿ ಕೆಂಪ್ ಮಣ್ಣೆ ಇದೆ, ಇದ್ರರ್ಥ ನೀನು ಮನೇಲಿ ಇರ್ಲಿಲ್ಲ, ನೀನು ಹೊರಗ್ ಹೋಗಿದ್ದೆ. ನೀನು ಹೇಳ್ಬೋದು. ನಾನ್ ಮೊದ್ಲು ಕೇಳಿದಲ್ವಾ, ನೀನ್ ಹೇಳು ನನಗೆ. ಹೌದಾ? ಇದ್ರರ್ಥ ನೀನ್ ಉತ್ತರ ಕೊಡಲ್ಲ, ನಾನೇ ಉತ್ತರ ಕೊಡ್ಬೇಕಾ? ಸೀರಿಯಸ್ಲಿ, ನಾನ್ ಅನ್ಕೊಂಡಿದ್ದೆ ನೀನ್ ಬೇರೆ ಗಂಡಸ್ರ ತರ ಅಲ್ಲ ಅಂತ. ಆದ್ರೆ ನೀನ್ ನೋಡೋಕೆ ಒಂಥರ ಇದೆಯಾ, ನೀನ್ ಇರೋದೇ ಬೇರೆ. ನೀನು ಬೇರೆ ಗಂಡಂದ್ರ ತರಾನೇ ಅಲ್ವಾ ಹೆಂಡತಿನ ಜಾಸ್ತಿ ಪ್ರಶ್ನೆ ಕೇಳ್ತೀಯಾ? ಕೇಳಿದ ಪ್ರಶ್ನೆಗೆಲ್ಲ ಅವ್ಳು ಉತ್ತರ ಕೊಡ್ಬೇಕು, ಇಲ್ಲ ಅಂತಂದ್ರೆ ಆಗಲ್ಲ. ಆದ್ರೆ ಹೆಂಡತಿ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕಾಗಲ್ಲ. ಸುಮ್ನೆ ಎಲ್ಲ ಅವ್ರ ಮೇಲೆ ತಪ್ಪು ಹೊರಿಸಿದ್ರೆ ಆಯ್ತಲ್ವಾ? ಏನ್ ಮಾತಾಡ್ತಿದ್ಯ ನೀನು? ಏನಾಗಿದೆ ನಿನಗೆ? ಅದನ್ನ ನೀವಿಬ್ರು ಹೇಳ್ಬೇಕು. ಇದೇನಾಗ್ತಿದೆ ನಿಮ್ಮಿಬ್ರ ಮಧ್ಯೆ? ಒಳಗ್ ಜಗಳ ಆಡಿ ಸಾಲದು ಅಂತ ಹೊರಗಡೆನು ಜಗಳ ಆಡ್ತಿದ್ದೀರಲ್ಲ. ಅಜ್ಜಿ ನಿಮ್ ವಾಕರ್ ಇಲ್ಲಿ. ಅಜ್ಜಿ ಯಾಕ್ ಬರಕ್ ಹೋದ್ರಿ, ಸ್ಟ್ರೆಸ್ ತಗೋಬಿಡಿ. ಸುಮ್ನಿರಿ ನೀವಿಬ್ರು, ಮಾತ್ ಬದಲಾಯಿಸಕ್ಕೆ ನೋಡ್ಬೇಡಿ. ನಾನ್ ಏನ್ ಕೇಳ್ತೀನೋ ಅದಕ್ಕೆ ಉತ್ತರ ಕೊಡಿ. ಎಲ್ಲಿದ್ರಿ ನೀವಿಬ್ರು? ರಾತ್ರಿಯಿಂದ ಇಬ್ರು ಪತ್ತೇನೆ ಇಲ್ಲ, ಮತ್ತೆ ಬೆಳಿಗ್ಗೆಯಿಂದ ನೀನು ಕಾಣ್ತಾ ಇಲ್ಲ, ಔಷಧಿ ಕೊಡಕ್ಕೂ ನೀನ್ ಬರ್ಲಿಲ್ಲ. ಆದ್ರೆ ಬೃಂದಾ ಇವ್ರಿಗೆ ಏಟ್ ಬಿದ್ದಿದೆ ಅಂತ ನಿನಗೆ ಗೊತ್ತಾಯ್ತು? ಅಜ್ಜಿ ಅಜ್ಜಿ ನಂಗೆ ಹೇಳಿದ್ರು, ಅವ್ರ ಹತ್ರ ಮಾತಾಡ್ಕೊಂಡ್ ಬಂದೆ, ಅವ್ರು ಹೇಳಿದ್ರು. ಯಾರಾದ್ರೂ ಮಾಧವ್ನ ನೋಡಿದ್ರ? ನಾನು ಅವಾಗಿಂದ ಅವ್ರ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಐರಾ ಮಾಧವ್ ಬೇಕಂತಾನೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು, ಎಲ್ಲೋ ಕುತ್ಕೊಂಡು ಮಜಾ ಮಾಡ್ತಾ ಇರ್ಬೇಕು. ಕಾಂತಿ ಏನ್ ಮಾತಾಡ್ತಾ ಇದೀಯ ನೀನು? ಓಂ ಶಾಂತಿ 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 ಶಾಂತಿ. ಮಾಧವ್ ಕಾಣಿಸ್ತಾ ಇಲ್ಲ, ಇರು ನಾನ್ ಟ್ರೈ ಮಾಡ್ತೀನಿ. ಆಕಾಶ್ ಅಮ್ಮ ನೋಡು, ಮಾಧವ್ ಯಾರು ಫೋನ್ಗೂ ಸಿಗ್ತಾನೆ ಇಲ್ವಂತೆ ಕಣೋ. ಅಮ್ಮ ಅವ್ನ ಬ್ಯಾಟ್ರಿ ಡೌನ್ ಆಗಿರುತ್ತೆ, ಬರ್ತಾನೆ ಬಿಡು, ಗಾಬರಿ ಆಗ್ಬೇಡ. ವೈಶಾಲಿ ಅದೇನು ಅಂತ ನೋಡು. ಆಯ್ರಾ
ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ? ಬರ್ತಾನೆ ಮಾಧವ್. ಅಕ್ಕ ಅಮ್ಮ, ನಿಮ್ಗೆ ಏನಾದ್ರು ಡ್ಯಾಡ್ ಲೊಕೇಶನ್ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ನಾವು ಮಾಡ್ತೀವಿ. ಹೇಗೆ ಜಲಸ್ ಗರ್ಲ್ ಫ್ರೆಂಡ್ ಅವ್ರ ಬಾಯ್ ಫ್ರೆಂಡ್ ನ ಟ್ರ್ಯಾಕ್ ಮಾಡ್ತಾಳೋ ಹಾಗೆ. ಹಾ ಮ್ಯಾಮ್, ಆ ಆ್ಯಪಲ್ಲಿ ಡ್ಯಾಡ್ದು ಲಾಸ್ಟ್ ಲೊಕೇಶನ್ ಗೊತ್ತಾಗುತ್ತೆ. ಅದಕ್ಕೆ ನಾನು ಹಾರ್ದಿಕ್ ಹೋಗಿ ಬರ್ತೀವಿ. ಹಾಗಾದ್ರೆ ಹುಡುಕಿ. ಹಾ ಮ್ಯಾಮ್, ನಾವು ಹೋಗ್ತೀವಿ. ಬಾ ಹಾರ್ದಿಕ್. ಹಾ, ಆ ದೇವ್ ಮತ್ತೆ ಬೃಂದ ತಯಾರಾದ್ರೋ ಇಲ್ವೋ?